ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಕೆಆರ್ಪುರಂನ ಬೆಳಂದೂರು ಮತ್ತು ವರ್ತೂರು ಕೆರೆಯನ್ನು ವೀಕ್ಷಿಸಿದರು. ಎನ್ಜಿಟಿಯಿಂದ ಕೆರೆ ಅಭಿವೃದ್ಧಿಪಡಿಸುವಂತೆ ಚಾಟಿ ಬೀಸಿದರೂ ಕೂಡ ಕೆರೆ ಅಭಿವೃದ್ಧಿಯಾಗದ ಕಾರಣ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಇವತ್ತು ಕೆರೆಯ ವೀಕ್ಷಣೆ ಮಾಡಿದರು. ಬಿಡಿಎ ಮತ್ತು ಬಿಬಿಎಂಪಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಕೆರೆ ಅಭಿವೃದ್ಧಿಯಲ್ಲಿ ವಿಳಂಬ ವಹಿಸ್ತಾ ಇರೋದಕ್ಕೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಎಸ್, ವರ್ತೂರು ಮತ್ತು ಬೆಳಂದೂರು ಕೆರೆಯಿಂದ ಆಗ್ತಾ ಇರುವಂತಹ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಏನು ಎನ್ ಜಿ ಟಿ ತಾಕೀತನ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಏನು ಆ ಇಲಾಖೆ ಅಧಿಕಾರಿಗಳು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು, ಏನು ಮಾಡಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಏನು ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂತಹ ದೂರು ಸಾರ್ವಜನಿಕರಿಂದ ಬಂದ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಸ್ಥಳಕ್ಕೆ ಭೇಟಿ ಕೊಟ್ಟು ಬೆಳಂದೂರು ಮತ್ತು ವರ್ತೂರು ಕೆರೆಯನ್ನು ವೀಕ್ಷಿಸಿದರು. ಅದರ ಒಂದು ಅಭಿವೃದ್ಧಿ ಕೆಲಸದಲ್ಲಿ ಏನಾಗಿದೆ ಅನ್ನುವಂತಹ ಮಾಹಿತಿಯನ್ನು ಪಡ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಂದ ಬನ್ನಿ ಕುರಿತಂತೆ ಅಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಬಾಲಕೃಷ್ಣ, ಇವತ್ತು ಏನು ಲೋಕಾಯುಕ್ತ ನ್ಯಾಯಮೂರ್ತಿ ಭೇಟಿ ಕೊಟ್ಟಿದ್ರು, ಏನ್ ಹೇಳಿದ್ರು, ಅಧಿಕಾರಿಗಳಿಂದ ಯಾವೆಲ್ಲ ಮಾಹಿತಿ ಪಡೆದ್ರು? ಹಾ ಸವಿತಾ, ಎನ್ ಜಿ ಟಿ ಆದೇಶ ನೀಡಿದ ನಂತರ ಸಹ ಬೆಳಂದೂರು ಮತ್ತು ವರ್ತೂರು ಕೆರೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಅಧಿಕಾರಿಗಳು ಯಾಕೋ ಹಿಂದೆ ಬಿದ್ದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ನಮಗೆ ದೂರು ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆ ಮಾಡ್ತಾ ಇದೀವಿ. ಕೆರೆ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಬಂದಿದ್ದೇವೆ ಅಂತ ಹೇಳ್ತಾ ವಿಶ್ವನಾಥ್ ಶೆಟ್ಟಿ ಅವರು ಅಧಿಕಾರಿಗಳನ್ನ ತರಾಟೆಗೆ ಎತ್ಕೊಂಡ್ರು ಅಂತಾನೆ ಹೇಳ್ಬೋದು. ಒಂದು ಸುತ್ತಿನ ತರಾಟೆಗೆ ಎತ್ಕೊಂಡು ಅವರು ಶೀಘ್ರವೇ ಅಭಿವೃದ್ಧಿ ಕಾರ್ಯಗಳಾಗಬೇಕು, ಒತ್ತೂರು ಮತ್ತು ಬೆಳಂದೂರು ಕೆರೆಯಲ್ಲಿ ಏನು ನೊರೆ ಸಮಸ್ಯೆ ಇದೆ ಆ ನೊರೆ ಸಮಸ್ಯೆನ ತಡಿಬೇಕು, ಮತ್ತು ಕಳೆ ತೆಗೆಯುವ ಕೆಲಸ ಸಹ ಶೀಘ್ರ ಆಗ್ಬೇಕು, ಹಾಗೂ ಅಭಿವೃದ್ಧಿ ಕಾಮಗಾರಿಗಳನ್ನ ಆದಷ್ಟು ಬೇಗ ಮಾಡಿ ಸ್ವಚ್ಛ ಕೆರೆಯನ್ನ ಜನತೆಗೆ ನೀಡಬೇಕು ಅಂತ ಹೇಳಿದ್ರು ಸವಿತಾ. ಓಕೆ, ಸುಮಾರು ಎಷ್ಟೊತ್ತು ಇದ್ರು ಅಲ್ಲಿ ಲೋಕಾಯುಕ್ತ ನ್ಯಾಯಮೂರ್ತಿಗಳು, ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನ್ ಹೇಳಿದ್ರು ಅಂತ? ಸುಮಾರು 1.5 ಗಂಟೆಗಳ ಹೆಚ್ಚು ಕಾಲ ಬೆಳಂದೂರು ಮತ್ತು ಹೊರತೂರು ಎರಡೂ ಕೆರೆಗಳನ್ನು ಪರಿಶೀಲನೆ ಮಾಡಿದ ವಿಶ್ವನಾಥ್ ಶೆಟ್ಟಿ ಮತ್ತು ಅವರ ತಂಡ ಅಧಿಕಾರಿಗಳ ಹತ್ರ ಇಂಚಿಂಚು ಮಾಹಿತಿ ಪಡೆದ್ರು. ಎಷ್ಟು ಮಟ್ಟಿಗೆ ಕಳೆ ತೆಗೆಯುವ ಕಾರ್ಯ ಆಗಿದೆ, ಎನ್ ಜಿ ಟಿ ಆದೇಶ ನಂತರ ಎಷ್ಟು ಮಟ್ಟಿಗೆ ಕಾರ್ಯ ಮಾಡಿದೀರಾ, ಹಾಗೂ ಅಭಿವೃದ್ಧಿ ಕಾರ್ಯಗಳು ಎಷ್ಟು ನಡೀತಾ ಇದಾವೆ, ನೊರೆ ಸಮಸ್ಯೆ ತಡೆಯಲು ಯಾವ್ಯಾವ ಕ್ರಮ ಕೈಗೊಂಡಿದ್ದೀರಾ, ಹಾಗೂ ಒತ್ತುವರಿ ಏನು ಒತ್ತುವರಿ ಆಗಿದೆ, ಆ ಒತ್ತುವರಿ ತೆರವು ಮಾಡಲು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ, ಈ ಸಂಬಂಧ ಎಲ್ಲ ಸಂಪೂರ್ಣ ಮಾಹಿತಿ ಕಲೆ ಹಾಕಿದ ವಿಶ್ವನಾಥ್ ಅವರು. ಈಗಾಗಲೇ ಅಭಿವೃದ್ಧಿ ಕಾಮಗಾರಿಗಳಿಗೆ ಯಾಕೆ ಮಂದಗತಿ ಸಾಗುತ್ತಿದೆ ಅಂತ ಅದು ಎಂಬ ಪ್ರಶ್ನೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತಗೊಂಡ್ರು. ಧನ್ಯವಾದ ಅವರ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.